ಇವರು ಯೋಚನೆ ಮಾಡೋ ದುಡ್ಡು ಹಾಕಿರೋದು ಯೋಚನೆ ಮಾಡೋ ದುಡ್ಡು ಹಾಕಲ್ಲ ಇದೇ ಕಾರಣಕ್ಕೆ ನಾ ಗಿರಿಬೇಕು ಅಂದೆ. ಆಕ್ಚುಲಿ ಕೃಷ್ಣ ಹೆದರ್ಕೋತಾ ಇದ್ದು ಬಲರಾಮ ನೇಗ್ಲಿತ್ತು ಅಂತ ವಿಷಯ ಮಾಡಿದ್ರು. ಐ ಆಮ್ ವೇಟಿಂಗ್ ಫಾರ್ ಗಿರಿ ನಿರ್ದೇಶಕರನ್ನ ಬೇರೆ ಸ್ಥಳದಲ್ಲಿ ಮಾತು ಆಚೆ ಬರೋ ತರ ಮಾಡಿದ್ರು, ಈಗೇನಾದ್ರು ಪ್ಲಾನ್ ಮಾಡ್ತೀರಾ? ತುಂಬಾ ನಿಧಾನ ಮಾತಾಡ್ತಾರ ಆಗ್ತಾ ಇರ್ತಾ. ಇನ್ನೊಂಚೂರು ಬೆಟರ್ಮೆಂಟ್ ಮಾಡಬಹುದಾಗಿತ್ತು ನಿರ್ದೇಶಕರು ಅಂತ ಆಸ್ ಅ ಫ್ರೆಂಡ್ಲಿ ಆಗಿ ಕೇಳ್ತಾರೆ ಪ್ರಶ್ನೆ. ಅನಿಸ್ತಾ ಇತ್ತು ಗಿರಿ ಬದಲು ಶಾರುಖ್ ಖಾನ್ ಹಾಕೋಬೇಕು ಅಂತ, ಸಲ್ಮಾನ್ ಖಾನ್ ಹಾಕೋಬೇಕು ಸರ್. ಇಳಿಸೂರ ಇಳಿದ ತಕ್ಷಣ ಬಸ್ ಹೋಗ್ಬೇಕು, ಹೋಗ್ಲಿಲ್ಲ ಬಸ್ಸು, ಯಾಕೆ ಹೋಗ್ತಾ ಇಲ್ಲ ಅಂತ ಮಾಡ್ಕೊಳ್ಳಿ, ಆಮೇಲೆ ಹೋಗ್ತೀನಿ ಅಂದ. ಶ್ರೀಮಂತ ಸಿನಿಮಾದ ನಿರ್ಮಾಪಕರು ಸಂಜಯ್ ಬಾಬು ಅವ್ರ ಜೊತೆ ಜನ ಇದ್ದಾರೆ, ಆಸ್ ಇಟ್ ಇಸ್ ಗಿರಿ ಕೂಡ ಇರಲೇಬೇಕಾದ್ರೆ, ಗಿರಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮಗೆ ಸರ್. ನಮಸ್ಕಾರ ಸರ್. ಈ ಥರದ ಕಂಟೆಂಟ್ಗೆ ಯೂಶ್ವಲಿ ದುಡ್ಡು ಹಾಕೋದು ಒಂದಷ್ಟು ಜನ ಯೋಚನೆ ಮಾಡ್ತಾರೆ. ನನ್ನ ಪರ್ಸ್ನಲ್ ಕ್ವಶನ್, ಯಾಕೆ ದುಡ್ಡು ಹಾಕಿದ್ರಿ? ಇವರು ಯೋಚನೆ ಮಾಡೋ ದುಡ್ಡು ಹಾಕಿರೋದು ಯೋಚನೆ ಮಾಡೋ ದುಡ್ಡು ಹಾಕಲ್ಲ, ಇದೇ ಕಾರಣಕ್ಕೆ ನಾ ಗಿರಿ ಬೇಕು ಅಂದೆ. ನಮ್ಮ ನಿಮ್ಮ ಮಾತು ಫ್ಲಾಟ್ ಆಗ್ಬಾರ್ದು, ಅದೊಂದು ಬೋರ್ಡ್ ಸಿಗಲಿ ಅಂತ ಯೋಚನೆ ಮಾಡಿ ದುಡ್ಡು ಹಾಕಿರೋದು. ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಕಾನ್ಸೆಪ್ಟ್ ಇಷ್ಟ ಆಯಿತು. ರಮೇಶ್ ಅವರು ರೈತರ ಬಗ್ಗೆ ಏನು ಒಂದು ಕಾಳಜಿ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇವ್ರು ಬಂದು ಕತೆ ಹೇಳಿದಾಗ ರೈತರ ಬಗ್ಗೆ ಸಿನಿಮಾ ಮಾಡ್ತಾಯಿದ್ದೀವಿ, ಸೊ ಈ ಥರ ಇದೆ ಕಾನ್ಸೆಪ್ಟು. ಮತ್ತು ಇದು ಸಿನಿಮಾ ಎಂಥ ಮಾಧ್ಯಮ ಅಂದರೆ ವಿಜುವಲ್, ಮೋಸ್ಟ್ ಪವರ್ಫುಲ್ ವಿಜುವಲ್ ಮೀಡಿಯಾ, ವೇರ್ ನೀವು ಮೆಸೇಜ್ನ ಜನರಿಗೆ ಈಸಿಯಾಗಿ ತಲುಪಿಸ್ಬೋದು. ಸೊ ಇದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಆ ರೈತರ ಕಾನ್ಸೆಪ್ಟ್. ಸೊ ಹಾಗಾಗಿ ನಾನು ಇದಕ್ಕೆ, ಇವರು ಬೇಸಿಕಲಿ ಸಕಲೇಶ್ಪುರದವರು, ರೈತರ ಮಗ, ಒಡನಾಟ ಬೇರೆ, ನಮ್ದು ಒಡನಾಟ ಬೇರೆ, ನಮ್ದೆಲ್ಲ ಬಯಲು ಪ್ರದೇಶ ಅಲ್ವಾ. ಇವ್ರದ ಒಂಥರ ಬೆಟ್ಟ ಗುಡ್ಡಗಳಲ್ಲಿರುವಂಥದ್ದು ಅದೆಲ್ಲೋ ಎಂಟು ನಾಟ್ಬಿಡುತ್ತದ, ಯಾಕೆ ಮಾಡಬಾರ್ದು ಅಂತ. ಬಟ್ ಧೈರ್ಯ ಮಾಡಿದ್ರು, ಅದು ಖುಷಿ ಸರ್ ನನಗೆ. ನಿಜವಾಗ್ಲು ನಿಜವಾಗ್ಲು ಸರ್. ಈಗ ಈ ಪ್ರೆಸೆಂಟಲ್ಲಿ ಇಲ್ಲ ಸರ್, ಹಾಕಿದ ದುಡ್ಡನ್ನ ತೊಗೋಬೇಕು, ಇದು ಮಾಡಬೇಕು, ಇಲ್ಲ ಈ ಥರದ್ದು ಕಮರ್ಷಿಯಲ್ ಬೇಕು, ಫೈಟ್ ಬೇಕು ಅನ್ನೋದ್ರ ಮಧ್ಯೆ ಎಲ್ಲರೂ ಏನು ಮಾಡೋಣ ಬನ್ನಿರಿ, ಒಂದು ರೈತರ ಸಿನಿಮಾ ಅಂದಾಗ ಬಂದ್ರಲ್ಲ. ಯೂಶ್ವಲಿ ತುಂಬ ಪ್ರೆಸ್ ಮೀಟ್ಗಳಲ್ಲಿ ನಾವು ನಿರ್ಮಾಪಕರ ಜೊತೆ ಮಾತಾಡುವಾಗ ಅವ್ರು ಒಂದು ಮಾತು ಹೇಳ್ತಿರ್ತಾರೆ, ಅಂದರೆ ನೂರಕ್ಕೊಂದು 10 ಜನ ಇದು ನನ್ನ ಖುಷಿಗೆ ಮಾಡಿದಂಥ ಸಿನಿಮಾ, ದುಡ್ಡು ಬರುತ್ತೆ ಬಟ್ ಕಮರ್ಷಿಯಲಿ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ, ಅದನ್ನು ಇದಕ್ಕೆ ನಾನು ವರ್ಕೌಟ್ ಮಾಡ್ತೀನಿ ಅಂತ. ಸರ್, ಈ ಥರದ ಕಂಟೆಂಟು ಈಗಿನ ಆಡಿಯನ್ಸ್ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾವ, ಒಬ್ಬ ನಿರ್ಮಾಪಕನಾಗಿ ಒಬ್ಬ ಅಭಿಮಾನಿಯಾಗಿ ಹೇಳಿ. ಸ್ಟಾರ್ಟಿಂಗ್ ನಾನು ರಮೇಶ್ ಸರ್ಗೆ ಅದನ್ನೇ ಹೇಳಿದೆ, ಇವಾಗೆಲ್ಲ ಲಾಂಗು, ಮಚ್ಚು, ಗನ್ನು ಈ ಥರ ಕೊಡ್ತಾರೆ ತಮ್ಮ ಹೀರೋಗಳಿಗೆ, ನೀವೇನು ನೇಗ್ಲು ಕೊಟ್ಟು ನಿಲ್ಸಿದ್ದೀರಲ್ಲ. ತುಂಬ ಒಳ್ಳೆ ಪಾಯಿಂಟ್ ಅದು, ಒಳ್ಳೆ ಪಾಯಿಂಟ್. ಅದಕ್ಕೆ ಅವ್ರು ಹೇಳಿದ್ರು ಇದು ಎಲ್ಲಕ್ಕಿಂತ ಮೋಸ್ಟ್ ಪವರ್ಫುಲ್ ವೆಪನ್ನು ನೇಗ್ಲು. ಆ್ಯಕ್ಚುಲಿ ಕೃಷ್ಣ ಹೆದರ್ಕೋತಾ ಇದ್ದು ಬಲರಾಮಂಗೆ, ಬಲರಾಮ್ ನೇಗ್ಲಿತ್ತು ಅಂತ ಒಳ್ಳೆ ವಿಷಯ ಓಪನ್ ಮಾಡಿದ್ರು. ಯಾರಿಗೆ ಎದುರ್ಕೊಳ್ತಿದ್ರು ಬಲರಾಮಂಗೆ ಸುಮ್ಮನೆ ಬೇಡ ಅಂತ, ಯಾಕಂದ್ರೆ ತಪ್ಪಿಸ್ತಾರೆ ಅವರು ಯುದ್ಧ ಹಾಕ್ಬೇಕಾದ್ರೆ ಬಲರಾಮನ್ನ ತಪ್ಪಿಸ್ತಾರೆ, ಯಾಕಂದ್ರೆ ಅವ್ನು ಬಂದರೆ ಹೊಡೆದಾಕ್ಬಿಡ್ತಾನೆ ಅಂತ. ಸೊ ನೇಗ್ಲಿಡದೆ ಬಲರಾಮ. ಸೊ ಮೋಸ್ಟ್ ಪವರ್ಫುಲ್ ವೆಪನ್ನು ಅದನ್ನ ಇಡ್ಸಿದ್ದೀವಿ ಸರ್. ಅಲ್ಲ, ಸೋನು ಸೂದ್ ಅವರ ಪ್ರೆಸೆನ್ಸು ಅಂದರೆ ಕನ್ನಡದ ಎಲ್ಲ ವೀಕ್ಷಕರಿಗೂ ಒಂದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಅದು, ಬಟ್ ನಿಮಗೆ ಎಷ್ಟು ಡಬಲ್ ಪ್ಲಸ್ ಆಗಿದೆ ಅಂತ? ಸೋನು ಸೂದು ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇಡೀ ಪ್ರಪಂಚಕ್ಕೆ ಗೊತ್ತಿರೋರು. ಹೌದು, ಅವರು ಇಡೀ ಒಂದು ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಇಡೀ ರೈತರ ವರ್ಗಕ್ಕೆ ಮತ್ತು ಕಾಮನ್ ಪೀಪಲ್ಗೂ, ಅದು ಅವರಿಂದ ಬಂದಿದೆಯಲ್ಲ, ಅದು ನಮ್ಮ ನಮ್ಮ ಪುಣ್ಯ ಅಂದ್ಕೊಬೇಕು. ಯಾಕಂದರೆ ಆ ರೀಚಬಿಲಿಟಿ ಅವ್ರಿಗಿದೆ, ಅಂದರೆ ಇಡೀ ವರ್ಲ್ಡ್ ಅವ್ರನ್ನ ಇವತ್ತು ರೆಕಗ್ನೈಸ್ ಮಾಡ್ತಾಯಿದೆ. ಅವರು ರೈತ ಏನಕ್ಕೆ ವಿಶೇಷ ಅಂತ ಹೇಳ್ತಾ ಹೋಗ್ತಾರೆ. ಒಬ್ಬ ರೈತನ ನಿಜ ಜೀವನದಲ್ಲಿ ರೈತನ ಮಗನಾಗಿ ರೀಲಲ್ಲೂ ಕೂಡ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಹಾಗಾಗಿ ಅದು ತುಂಬಾ ವಿಶೇಷ, ತುಂಬಾ ಇದುವರೆಗೂ ಆ ಥರ ಪಾತ್ರ ಮಾಡಿಲ್ಲ ಅವರು. ಇದೊಂದು ಭಾಳ ವಿಶೇಷವಾದ ಪಾತ್ರ ಅವ್ರಿಗೂ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೂ. ಐ ಆಮ್ ವೇಟಿಂಗ್ ಫಾರ್ ಗಿರಿ ನಿರ್ದೇಶಕರನ್ನ ಬೇರೆ ಸ್ಥಳದಲ್ಲಿ ಮಾತು ಆಚೆ ಬರೋ ಥರ ಮಾಡಿದರು, ಈಗೇನಾದ್ರು ಪ್ಲ್ಯಾನ್ ಮಾಡ್ತೀರಾ? ತುಂಬ ನಿಧಾನ ಮಾತಾಡ್ತಾರೆ ಆಗ್ತಾ ಇರ್ತಾ. ಇಲ್ಲ ಅಂದರೆ ನನಗೆ ಇವರು ಧೈರ್ಯ ತುಂಬ ಮೆಚ್ಕೊತೀನಿ ಸರ್ ನಾನು, ಯಾಕಂದರೆ ನಾನು ಅದನ್ನೇ ಹೇಳಿದ್ನಲ್ಲ, ಯಾರೂ ಒಪ್ಕೊಳ್ಳಲ್ಲ ಸರ್ ಸಡನ್ನಾಗೆ, ಯಾಕಂದರೆ ತುಂಬ ಪ್ರೋಸೆಸ್ ಆಗಿರುವಂಥ ಸಿನಿಮಾ. ಇವಾಗಿಂದೆಲ್ಲ 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು, 4 ವರ್ಷದ ಸಿನಿಮಾ ಇದು. ಯಾಕೆಂದರೆ ಕೋವಿಡ್ ಬಂದ್ಬಿಡ್ತು, ಚೆನ್ನಾಗಿ ಕ್ವಶನ್ ಮಾರ್ಕಲ್ಲಿ ಗುಡ್ ನೈಟ್ ಹೋಗ್ಬಿಡ್ತು. ಎಕ್ಸಾಕ್ಟ್ಲಿ, ಹೌದು, ಎಷ್ಟೋ ಸಿನಿಮಾಗಳು ಬರಲೇ ಇಲ್ಲ, ಅಂಥದ್ರ ಮಧ್ಯೆ ಇಲ್ಲ ಮಾಡ ಬನ್ನಿ ಯಾಕೆ ಬಿಡಬೇಕು ಅಂತೇಳಿ ಮಾಡಿದ್ರಲ್ಲ.
ಸೊ ನಿಜವಾಗ್ಲೂ ನಾನು ತುಂಬ ಖುಷಿ ಪಡ್ತೀನಿ ಡೈರೆಕ್ಟರ್ ಬಗ್ಗೆ ಮತ್ತು ನಿರ್ಮಾಪಕರ ಬಗ್ಗೆ. ಯೂಶ್ವಲಿ ನಾವು ಕನ್ನಡ ಪಿಕ್ಚರ್ದವರು ಯಾವುದೇ ಒಂದು ಸಿನಿಮಾದ ಇಂಟರ್ವ್ಯೂಗಳಾಗಲಿ ಅಥವಾ ಸಿನಿಮಾ ಜೊತೆ ಮಾತುಕತೆ ಮಾಡೋದಕ್ಕಿಂತ ಮುಂಚೆ ಒಂದು ರೌಂಡ್ ನಾವು ಡಿಸ್ಕಸ್ ಮಾಡ್ತೀವಿ ಹೇಗಿತ್ತು ಆ ಸಿನಿಮಾ ಪ್ರೊಸೆಸ್ ಅಂತ. ನಿಮ್ಮ ಸಿನಿಮಾ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ಇದು ಸುಮ್ಮನೆ ಹೇಳಿಕೆಗೆಲ್ಲ ಮನಸ್ಸಿಂದ ಮಾತಾಡ್ತಾ ಇರೋದು ಮಾತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸಿನಿಮಾನ, ನಮ್ಮ ಸಿನಿಮಾ ಗೆಲ್ಲಬೇಕು, ನಮ್ಮ ಸಂಜಯ್ ಬಾಬು ಗೆಲ್ಲಬೇಕು ಅಂತ. ಇದೆಲ್ಲವೂ ಒಮ್ಮೊಮ್ಮೆ ನೀವು ಕೇಳಿಸ್ಕೊಂಡಿರ್ತೀರೋ ಒಮ್ಮೆ ಕೇಳಿಸ್ಕೊಂಡಿರೋದಿಲ್ಲ. ಗಿರಿ ಇದಕ್ಕೆ ಏನು ಹೇಳ್ತೀರ ನೀವು? ಇಲ್ಲ ಸರ್, ಇವ್ರು ಯಾವಾಗಲೂ ನಗುಮುಖದ ಸರ್ದಾರಯ್ಯಪ್ಪ, ಏನೇ ಒಂದು ಹಿಂಗೆ ಇರ್ತಾರೆ ಹಿಂಗೆ, ಹೌದಾ ಸರ್ ಹೌದಾ ಸರ್ ಅಂತ. ಇವ್ರು ಏನಿಲ್ಲ ಬೇಡ ಮಾಡ್ಕೊಂಡು ಹೋಗ್ತಾರಣ ಅಂತ ಅನ್ಸ್ಬಿಡುತ್ತೆ ನಮಗೆ. ಮುಖ ಗಂಟೆ ಹಾಕ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಕೆಲಸ, ನಗ್ತಾನೆ ಇರ್ತಾರೆ ಯಾವಾಗಲೂ ಇವರು. ಏನಾದರೂ ಹೇಳಿ ಸರ್ ಇದು ಪ್ರಾಬ್ಲಮ್ ಇದ್ರೆ ಹೌದಾ ಸರ್ ಅಂತಾರೆ, ಇಲ್ಲಿ ಮುಗ್ದೋಗಿರೋದು ಕೆಲಸ ಇಲ್ಲಿ. ಸರ್ ನಗು ಮುಂದೆ ಯಾವುದು ಉಳಿಯಲ್ಲ ಸರ್, ಯಾವ್ದು ದುಶ್ಮನ್ಗಿರಿ ಏನು ಏನು ಉಳಿಯಲ್ಲ. ಸೊ ಅಂತ ನಗುಮುಖದ ಸರ್ದಾರಯ್ಯಪ್ಪ ಇಂಥವರು ಚಿತ್ರರಂಗಕ್ಕೆ ತುಂಬ ಅವಶ್ಯಕತೆ ಇದೆ ಸರ್. ಇಡೀ ಸಿನಿಮಾದ ಪ್ರೊಸೆಸ್ ಫಸ್ಟ್ ಫ್ರಮ್ ಸ್ಕ್ರ್ಯಾಚಿಂದ ಇಲ್ಲಿ ತನಕ ಬಂದು ನಿಂತಿದೆ, ನಿಮಗೆ ಅನಿಸ್ತಿತ್ತ ಇನ್ನೊಂಚೂರು ಬೆಟರ್ಮೆಂಟ್ ಮಾಡ್ಬೋದಾಗಿತ್ತು ನಿರ್ದೇಶಕರು ಅಂತ? ಆ್ಯಸ್ ಎ ಫ್ರೆಂಡ್ಲಿ ಆಗಿ ಕೇಳ್ತಾರೆ ಪ್ರಶ್ನೆ. ಅನಿಸ್ತಾ ಇತ್ತು ಗಿರಿ ಬದಲು ಶಾರುಖ್ ಖಾನ್ ಹಾಕೋಬೇಕು ಅಂತ, ಸಲ್ಮಾನ್ ಖಾನ್ ಹೋಗ್ಬೇಕು ಅಂತ, ಬಟ್ ಬೇಡ ಅಂದ್ಬಿಟ್ಟು ಗಿರಿ ಇಲ್ಲ. ಇಲ್ಲ ಇಲ್ಲ, ಬೇರೆ ಯಾರು ಮಾಡಿದ್ರು ಆ ಪಾತ್ರನ ಆಕ್ಚುಲಿ ಇವ್ರು ಮಾಡ್ದಂಗೆ ಯಾರ ಕೈಲೂ ಮಾಡಕ್ಕೆ ಆಗ್ತಿಲ್ಲ ಸರ್. 100% 100% ನನ್ನ ಬದಲು. ಆಮೇಲೆ ಅದ್ರ ಡೈರೆಕ್ಟರ್ ಬಗ್ಗೆ 100 to 100 ಸೆನ್ಸಾರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೂಪರ್, ಏನು ನೋ ಕಟ್ಸ್ ನೋ ಇದು ಆಸ್ ಇಟ್ ಈಸ್. ಅಲ್ಲ ನನಗೆ ಗಿರಿದ ಪ್ರಶ್ನೆ ಈಗ ನನಗೆ ಕಾಡ್ತಿದೆ, ನನ್ನ ಇಂಟರ್ವ್ಯೂ ಮುಗಿಸೋದ್ರು ಕಾಡುತ್ತೆ ಈಗ. ನನ್ನ ಬದಲು ಶಾರುಖ್ ಖಾನ್, ಅದಕ್ಕೊಂದು ಕ್ಲಾರಿಟಿ ಕೊಡಿ ಸರ್ ನೀವೇ. ಶಾರುಖ್ ಖಾನ್ ನೋಡಿ ಅವ್ರಿಗೆ ಇಷ್ಟ ಇಲ್ಲ, ಇಲ್ಲ ಹಾಕೋಬೇಕಾಗಿತ್ತು ಅಂತ ಮನಸ್ಸಲ್ಲಿ ಹಾಕೊಂಡ್ಬಿಡ್ಬೇಕಾಯ್ತು, ವಿಚಾರ ಬಂತು ಹಾಕೊಂಡ್ಬಿಡ್ಬೇಕಾಗಿತ್ತು ಅಂತ. ಸರ್ ಈಗ ಪ್ರೆಸೆಂಟು ಸಿನಿಮಾದ ಅಂತಿಮ ಹಂತಕ್ಕೆ ಬಂದಿದ್ದೀರಿ, ಪ್ರಮೋಷನ್ ಹೇಗೆ ಮಾಡ್ತಿದ್ದೀರಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಥವಾ ಏನಾದರೂ ಈ ಥರ? ಸ್ವಲ್ಪ ಪ್ರತಿಯೊಂದು ಜಿಲ್ಲೆಲ್ಲೂ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಇಡೀ ಕರ್ನಾಟಕನ. ನಮ್ಮ ಟೀಮ್ ನಮಗೆ ಇನ್ನೊಂದು ನಮ್ಮ ಮೇಜರ್ ಸ್ಟ್ರೆಂತ್ ಅಂದರೆ ನಮಗೆ ಒಂದು ಒಳ್ಳೆ ಟೀಮ್ ಇದೆ, 25 ಜನದ ಕೋರ್ ಟೀಮ್ ಇದೆ. ಹಗಲು ರಾತ್ರಿ ವಿತೌಟ್ ಪೇಮೆಂಟ್ ನಮ್ಮ ಜೊತೆ ಇದ್ದಾರೆ ಸತತ 3 ವರ್ಷಗಳಿಂದ. ಸೊ ಹಗಲು ರಾತ್ರಿ ದುಡ್ದಿದ್ದಾರೆ, ಎಲ್ಲದ ರೀತಿ ಕೆಲಸ ಮಾಡಿದ್ದಾರೆ. ಸೊ ಈ ಇದೇ ನಮ್ಮ ಸ್ಟ್ರೆಂತ್. ಸೊ ಪ್ರತಿಯೊಂದು ಊರೂ ಬಿಟ್ಟಿಲ್ಲ, ಎಲ್ಲ ಊರಿಗೂ ಹೋಗಿ ನಾವು ರೀಚ್ ಮಾಡಿದ್ದೀವಿ. ಯಾಕಂದರೆ ಈ ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ. ದುಡ್ಡು ಹಾಕಿದ್ದೀವಿ, ದುಡ್ಡು ಬರುತ್ತೆ ಅದು ಸೆಕೆಂಡ್ರಿ, ಬಟ್ ಇದನ್ನು ಎಸ್ಪೆಷಲಿ ಈ ಸಿನಿಮಾನ ಪ್ರತಿಯೊಬ್ಬರಿಗೂ ತೋರಿಸ್ಬೇಕು ಅನ್ನೋದು ನನ್ನ ಆಶಯ, ಇದು ನಮ್ಮ ಟೀಮ್ದು ಆಶಯ. ಎಲ್ಲರೂ ಪ್ರತಿಯೊಬ್ಬರೂ ಬಂದು ಥಿಯೇಟ್ರಲ್ಲಿ ನೋಡಲಿ, ಅವ್ರಿಗೆ ನಿಜವಾಗ್ಲೂ ಅವ್ರ ಲೈಫಲ್ಲಿ ಒಂದು ಪರಿವರ್ತನೆ ಅಂತೂ 100% ಆಗೇ ಆಗುತ್ತೆ. ಈ ಸಿನಿಮಾ ನೋಡಿದ್ಮೇಲೆ ಅವ್ರದ್ದು ಥಿಂಕಿಂಗ್ ಪ್ರೋಸೆಸ್ ಚೇಂಜ್ ಆಗುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ಪ್ರತಿಯೊಬ್ಬ ರೈತ ಸಿನಿಮಾ ನೋಡಿದ್ಮೇಲೆ ಹೌದಪ್ಪ ನಾನು ರೈತ ಅಂತ ಪ್ರೌಡಾಗಿ ಹೇಳ್ಕೊತಾನೆ, ಆ ವಿಶ್ವಾಸ ನನಗಿದೆ. ಮತ್ತು ಸಂಪೂರ್ಣ 100 to 100% ವಿಶ್ವಾಸ ನಮ್ಮ ಡೈರೆಕ್ಟರ್ ಮೇಲಿದೆ. ಅದನ್ನು ಆಲ್ರೆಡಿ ಅವ್ರು ಪ್ರೂವ್ ಮಾಡೋಕೋಗಿದೆ, 100 to 100 marks ತೊಗೊಂಡಿದ್ದಾರೆ ಅವರು. ಸೊ ಇದು ಜನಕ್ಕೆ ತೋರಿಸೋದು ನಮ್ಮ ಜವಾಬ್ದಾರಿ ಇದೆ, ಅದನ್ನ ನಾವು ಈ ಇದೆ 19ಕ್ಕೆ ಬರ್ತಾ ಇದೆ. ಆ್ಯಕ್ಚುಲಿ ಲಾಸ್ಟ್ ವೀಕು ಬಿಫೋರ್ ಲಾಸ್ಟ್ ವೀಕ್ ಎಲ್ಲ ರಿಲೀಸ್ಗೆ ಇತ್ತು. ಸೊ ಎಲೆಕ್ಷನ್ಗಳ ಗಲಾಟೆಯಿಂದ ಒಂಚೂರು ಮುಂದಕ್ಕೆ ಹೋಗಿತ್ತು. ಅಲ್ಲ ಮೊನ್ನೆ ಜನರಲ್ಲ ನಾನು ಗಿರಿ ಮಾತಾಡ್ಬೇಕಾದ್ರೆ ಹೇಳಿದರು, ಪ್ರತಿಯೊಬ್ಬ ಕಲಾವಿದನಿಗೂ ತಾನು ಮಾಡಿದಂಥ ಪ್ರಾಜೆಕ್ಟ್ನಲ್ಲಿ ಒಂದು ಪಾತ್ರ, ಆ ಒಂದು ಇನ್ವಾಲ್ವ್ಮೆಂಟು ಕಾಡುತ್ತೆ. ನಂದು ಚಿಕ್ಕದಾಗಿದ್ದರೂ ಬೇರೆ ಥರ ಸಂದೇಶ ಹೇಳಿ ಹೋಗ್ತೀನಿ ಅಂತಂದ್ರು ಅವರು. ಒಬ್ಬ ಕಲಾವಿದನಾಗಿ ಗಿರಿ ಬಗ್ಗೆ ಏನು ಹೇಳ್ತೀರಾ, ಮತ್ತು ಒಂದಷ್ಟು ಕಲಾವಿದರ ಬಗ್ಗೆ ಏನು ಮಾತಾಡ್ತೀರಾ? ಇವ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಏನು ಮಾಡಿದಾರಲ್ಲ, ಗಿರಿ ಆಗಿರ್ಬೋದು, ನಮ್ಮ ವೈಷ್ಣವಿ ಪಟ್ವರ್ಧನ್ ಆಗಿರ್ಬೋದು, ಮತ್ತು ಚರಣರಾಜು ರವಿಶಂಕರ್ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಅವ್ರ ಕೆರಿಯರಲ್ಲಿ ಅದೊಂದು ಉಳ್ಕೊಳುತ್ತೆ. ಈ ಶ್ರೀಮಂತ ಸಿನಿಮಾದಲ್ಲಿ ನಾನು ಈ ಥರ ಪಾತ್ರ ನನಗೆ ತುಂಬ ಖುಷಿ ಇದೆ ಅಂತ ಅವ್ರಿಗೆ ಲೈಫ್ ಲಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ ಸಿನಿಮಾ ನೋಡಾದಮೇಲೆ. ಅಷ್ಟು ನಂಬಿಕೆ ಪ್ರತಿಯೊಂದು ಕ್ಯಾರೆಕ್ಟರ್ ಹಂಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ದು ಅಷ್ಟೇ ಈಕ್ವಲಾಗಿ ಇಂಪಾರ್ಟೆನ್ಸ್ ಇದೆ. ಅದನ್ನ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಕಡಿಮೆ ಮಾತಲ್ಲಿ ಎಲ್ಲರೂ ಹೇಳಿದ್ರು, ಇದನ್ನು ಕೇಳಿಸ್ಕೋಬೇಕು ಅಷ್ಟೇ ನಾವು ಸರ್. ಏನೋ ಸರ್ ಏನೋ ಯಾವುದೋ ಆ್ಯಕ್ಚುಲಿ ಏನಂದರೆ ನಮ್ಮ ಸಿನಿಮಾಗಳು ಶೂಟ್ ಮಾಡಬೇಕಾದ್ರೆ ನಮ್ಮ ಎಂಟ್ರಿ ಒಂದು ಸೀನ್ ಇತ್ತು.
ಸೊ ಆ ಜಾಗದಲ್ಲಿ ಬಸ್ ಬರಲ್ಲ. ಓಕೆ, ನಾವೇನು ಮಾಡಿದ್ವಿ, ಕ್ಯಾಮ್ರಾನ ಬಸ್ ಸ್ಟ್ಯಾಂಡ್ಗೆ ತೊಗೊಂಡೋಗ್ಬಿಟ್ವಿ. ಓಕೆನಾ, ಅಲ್ಲಿ ಒಂದು 2 ನಿಮಿಷ ನಿಲ್ಲಿಸ್ತಾನೆ ಬಸ್ ಅವನು. ಸೊ ಬಸ್ ಡ್ರೈವರ್ಗೆ ಹಸನ್ ರಮೇಶ್, 5 ನಿಮಿಷ ಅಮ್ಮ ಶೂಟಿಂಗ್ ಮಾಡ್ಕೊತೀವಿ, ನಿಲ್ಲಿಸ್ಬಿಟ್ಟು ಆಫ್ ಮಾಡ್ಬಿಟ್ಟ ಮಾಡ್ಕೊಳ್ಳಿ ಸರ್ ಅಂದ. ಓಕೆ, ಟಕ್ ಟಕ್ ಅಂತ ಇಟ್ಟು ಎಲ್ಲ ಇಟ್ಟರು, ಎಲ್ಲರೂ ಎಂಟ್ರಿ, ನನ್ನ ಎಂಟ್ರಿ ಸೀನ್ ಅದು, ಎಲ್ಲ ಇಳಿಸಿದ್ರು. ಇಳಿದ ತಕ್ಷಣ ಬಸ್ ಹೋಗ್ಬೇಕು, ಹೋಗಲಿಲ್ಲ ಬಸ್ಸು. ಯಾಕೆ ಹೋಗ್ತಾ ಇಲ್ಲ ಅಂದ, ಮಾಡ್ಕೊಳ್ಳಿ ಆಮೇಲೆ ಹೋಗ್ತೀನಿ ಅಂದ. ಅಯ್ಯೋ, ನೀನು ಹೋಗ್ಬೇಕಪ್ಪ. ಸರಿ 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 ಮಾಡೋಣ, ಸರಿ ಆಯ್ತು ಆಯ್ತು ಎಲ್ಲ ಹೇಳಿದ್ರು. ಹಾಂ, ಬಸ್ ಮೂವ್ ಅಂದರು, ಅವ್ನು ಸ್ಟಾರ್ಟ್ ಮಾಡಿದ್ರು ಹೊಟ್ಟೆ ಹೋದ. ಇಲ್ಲಿ ಒನ್ ಮೋರ್ ಮಾಡೋಕು ಬಸ್ ಇಲ್ಲ, ತಿರ್ಗ ಇನ್ನೊಂದು ಬಸ್ಸು ವೇಟ್ ಮಾಡೋದು. ಎಷ್ಟು ಗಂಟೆ ಬರ್ತು ಬಸ್ ಬರ್ತು ಕೇಳ್ಕೊಂಡು. ಸರ್, ಈ ಥರದ್ದು ಅಂದರೆ ಶೂಟಿಂಗ್ ಪ್ರೊಸೆಸ್ಸಲ್ಲಿ ಈ ಥರ ತುಂಬ ಆಗ್ತವೆ ಸರ್, ಸಿಕ್ಕಾಪಟ್ಟೆ ಆಗಿದೆ ಈ ಥರದ್ದು. ಹಳ್ಳಿಗಳಲ್ಲಿ ಈ ಥರ ಜಾಸ್ತಿ ಆಗುತ್ತೆ, ಹಳ್ಳಿ ಸಬ್ಜೆಕ್ಟ್ಗಳಲ್ಲಿ. ಬೇರೆ ಎಲ್ಲಾಗತ್ತೆ ಹೆಂಗಾಗುತ್ತೆ ಗೊತ್ತಿಲ್ಲ, ಹಳ್ಳಿ ಸಬ್ಜೆಕ್ಟಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ಈ ಥರದ್ದು. ಎಸ್ ಪಿ ಬಿ ಅವರ ಕೊನೆ ಹಾಡು ಅನ್ನೋಂಥದ್ದು ಒಂದು ಥರದಲ್ಲಿ ಎಮೋಷ್ನಲ್ಲಿ ಕನೆಕ್ಟ್ ಆಗುವಂಥದ್ದು, ಒಂದು ಪಾಯಿಂಟ್ ಆಫ್ ವ್ಯೂ ತುಂಬ ಒಳ್ಳೆ ಹಾಡನ್ನು ಹಾಡಿರು ಸರ್ ಅಂತ. ಎಸ್ ಪಿ ಬಿ ಅವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಸರ್, ಸರ್ ರೈತರಿಗೆ ಕೊಟ್ಟಿರೋ ಅದ್ಭುತವಾದ ಕೊಡುಗೆ ನನ್ನ ಪ್ರಕಾರ ಅವರು ಕೊನೆ ಟೈಮಲ್ಲಿ ಈ ಹಾಡು ಸದಾ ಜೀವಂತವಾಗಿರುತ್ತೆ. ಇನ್ನು 25 ವರ್ಷ ಬಿಟ್ಟು ಕೇಳಿ ಈ ಹಾಡು, ಈ ಹಾಡಿಗೆ ಅಷ್ಟೇ ಮಹತ್ವ ಇರುತ್ತೆ. ಸೊ ಇಟ್ಸ್ ಎ ಲೈಫ್ ಟೈಮ್ ಅಚೀವ್ಮೆಂಟ್ ಅವರು ಕೊಟ್ಟಿರೋದು ಇಡೀ ಜನತೆಗೆ. ಇವಾಗ ಎಸ್ ಪಿ ಬಿನೂ ಕೂಡ ಸದಾ ಜೀವಂತ, ನಾವಿರೋವರೆಗೂ, ನಮ್ಮ ಮಕ್ಕಳಿರೋವರೆಗೂ, ಅವ್ರ ಮೊಮ್ಮಕ್ಕಳಿರೋ ನಾವು ಜೀವಂತ ಮಾಡೇ ಮಾಡ್ತೀವಿ. ಯಾಕಂದರೆ ಮಕ್ಕಳಿಗೆ ಕೇಳಿಸಿ 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 ನಗುವ ನಯನ ಅಂದ್ರೆ ಅವ್ನು ಕೇಳ್ತಾನೆ ಎಷ್ಟು ಹಾಡು ಅಂತ, ಹಾಡ್ದ ಯಾರನ್ನು ಕೇಳ್ತಾನೆ ಎಸ್ ಪಿ ಬಿ ಅಂತೀವಿ. ಎಸ್ ಪಿ ಬಿ ಹಾಡುಗಳೆಲ್ಲ ಹುಡುಕ್ತಾರೆ, ಆದರೆ ಶ್ರೀಮಂತ ಹಾಡು ಬರುತ್ತೆ ಈ ಥರ ಕೇಳಿಸ್ತೀನಿ. ಗಿರಿ, ಫೈನಲ್ ನೋಟು, ಎಲ್ಲ ಥರದ ಆಡಿಯನ್ಸನ್ನು ನೀವು ನೋಡಿರ್ತೀರ ಒಬ್ಬ ಕಲಾವಿದರಾಗಿ, ಶ್ರೀಮಂತ ಅನ್ನೋಂಥದ್ದು ಈ ಕಾರಣಕ್ಕೆ ದಯವಿಟ್ಟು ಗುರು ನೀವು ಮಿಸ್ ಮಾಡಲೇಬಾರ್ದು ಅಂತ ಆಡಿಯನ್ಸಿಗೆ ಹೇಳೋದಾದರೆ? ಸೊ ಇದೇ ಕಾರಣಕ್ಕೆ ಇಲ್ಲೇ ತಿನ್ನಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ಒಂದೇ ಒಂದು ಹೇಳ್ತೀನಿ, ಇದು ಸೀದಾ ಸಾದಾ ಇರುವಂತಹ ಒಂದು ಒಳ್ಳೆ ಅದ್ಭುತ ಶ್ರೀಮಂತ ಚಿತ್ರ ಸರ್ ಇದು, ಅಷ್ಟೇ. ಇನ್ನೇನು ಹೇಳೋಕ್ಕಾಗಲ್ಲ ಸರ್ ಇದ್ರ ಬಗ್ಗೆ. ಒಂದು ಒಳ್ಳೆ ಊಟ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಥಿಯೇಟ್ರ್ ಒಳಗೆ ಬಂದರೆ, ಒಂದು ಒಳ್ಳೆ ಹೋಟ್ಲಿಗೆ ಹೋದರೆ ನೀವು ಊಟ ಮಾಡ್ಕೊಂಬಂದರೆ, ಒಂದು ಒಳ್ಳೆ ಹಬ್ಬದ ಊಟ ಮಾಡಿದ್ರೆ ನಿಮ್ಗೆ ಏನೊಂದು ತೃಪ್ತಿ ಮನೋಭಾವ ಸಿಗುತ್ತೋ ಈ ಸಿನಿಮಾ ನೋಡಿದ್ರೆ ಅದು ಸಿಗುತ್ತೆ ಸರ್ ಇದು. ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ಥಿಯೇಟ್ರಲ್ಲಿ ಪ್ಲ್ಯಾನ್ ಮಾಡಿದ್ದೀರಿ, ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಇದೆ? 250 ಥಿಯೇಟರ್ಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅನುಪಮ ಮೇನ್ ಥಿಯೇಟರ್ ಇರುತ್ತೆ. ಇಲ್ಲ, ಇತ್ತೀಚಿನ ಆಡಿಯನ್ಸು ಕತೆ ಅವನು ಅವನಿಗೆ ಇಷ್ಟ ಆದರೆ ಸಿನಿಮಾನ ಗೆಲ್ಲಿಸ್ಬಿಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ಶ್ರೀಮಂತ ಎಲ್ರಿಗೂ ರೀಚ್ ಆಗಲಿ, ಎಲ್ಲರ ಮನಸ್ಸು ತುಂಬ ಶ್ರೀಮಂತವಾಗಿ ಬಂದು ಶ್ರೀಮಂತ ಸಿನಿಮಾಗೆ ದೊಡ್ಡ ಮಟ್ಟದ ಗೆಲುವನ್ನು ತಂದುಕೊಳ್ಳಿ ಅಂತ ಕನ್ನಡ ಪಿಕ್ಚರ್ ಕಡೆ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. 2-2.5 ಗಂಟೆ ಒಂದು ಹಳ್ಳಿಲಿ ಇದ್ದಂಗೆ ಇರುತ್ತೆ ಸರ್ ಪ್ರೇಕ್ಷಕ ಮಹಾಪ್ರಭುಗಳಿಗೆ. ನಿಮ್ಮನ್ನು ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡೋಗಿ ಒಳ್ಳೆ ಹಳ್ಳಿಲಿ ಇದ್ದಂಗೆ ಇರುತ್ತೆ, ಒಂದು ಹಳ್ಳಿಯ ಅನುಭವ ಸಿಗುತ್ತೆ ಅವ್ರಿಗೆಲ್ಲ ಅಂತ ನನಗೊಂದು ಫೀಲ್. ಈ ಸಿನಿಮಾಗೆ ಬುನಾದಿ ಅಂದರೆ ಅವಳು, ಅವರು ಹಳೆ ಬೇರು ನಾವು ಹೊಸ ಚಿಗುರು. ಯಾಕಂದರೆ ಬಿಫೋರ್ ಕೋವಿಡ್ ಅವರು ಇದನ್ನು ಪ್ರಾಜೆಕ್ಟ್ನ ಮಾಡಿದರು. ಕೋವಿಡ್ ಆದ ನಂತರದಲ್ಲಿ ನಂದು ಎಂಟ್ರಿ. ಆಫ್ಟರ್ ಕೋವಿಡ್ ನಾನು ಈ ಸಿನಿಮಾಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಬಂದಿದ್ದು. ಸೊ ಅವರು ಒಳ್ಳೆ ಬುನಾದಿ ಹಾಕ್ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ಒಂದು ಒಳ್ಳೆ ಅಂದರೆ ಶ್ರೀಮಂತಕ್ಕೆ ಬಹಳ ದೊಡ್ಡ ವಿಷಯಗಳ ಒಂದು ಶಕ್ತಿ ಇದೆ. ಹೌದು, ಹಳಬರು ಹೊಸಬರು ಎಲ್ಲವೂ ಸೇರಿ. ಹೌದು, ಜಿ ನಾರಾಯಣಪ್ಪ ಅಂತ, ಹಳೆ ಬೇರು ಹೊಸ ಚಿಗುರು ಕೂಡಿ ಬಾಳಿದರೆ ಬಾಳ ಸೊಬಗು ಅಂತ. ಅದೇ ಶ್ರೀಮಂತ ನೋಡಿ, ನೀವು ಎಲ್ಲೆಲ್ಲ ಹುಡುಕ್ತೀರಾ ಡೈರೆಕ್ಟರ್ ಸರ್ ನೋಡಿ, ಇಲ್ಲೇ ಇದಾರೆ, ನೀವು ಅಲ್ಲೆಲ್ಲ ಹುಡುಕೊಂಡು ಕೂತಿದ್ದೀರಲ್ಲಿ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಗಿರಿ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡ ಪಿಕ್ಚರ್ಗೆ ತುಂಬರ್ದಿಯಾದ ಧನ್ಯವಾದಗಳು. ಯಾಕಂದರೆ ಪ್ರತಿಯೊಂದು ಸಿನಿಮಾನೂ ಕೂಡ ನೀವು ಬಂದು ಮಾತಾಡಿಸಿ ಹೋಗ್ತೀರಿ, ಅದರಲ್ಲಿ ಶ್ರೀಮಂತನ ಸ್ಪೆಷಲ್ಲಾಗಿ ಬಂದು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರಿ. ನಿಜವಾಗ್ಲೂ ನಮ್ಮ ಶ್ರೀಮಂತ ಕಡೆಯಿಂದ ಶ್ರೀಮಂತ ನಮಸ್ಕಾರ ನಿಮಗೆ.